ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಯುಗ ಪ್ರಾರಂಭ ಆಗಿದೆ ಬೆಂಗಳೂರಲ್ಲಿ ಈ ನಿಟ್ಟಿನಲ್ಲಿ ಬೆಸ್ಕಾಂ ಅವರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳ ಇವಿ ಮೇಳ ನಡೆಸುತ್ತಿದ್ದಾರೆ ಎಕ್ಸ್ಪೋ ನಡೆಸುತ್ತಿದ್ದಾರೆ ಪ್ರಮುಖ ಕಾರಣ ಇಷ್ಟೇನೆ ಪೆಟ್ರೋಲ್ ಡೀಸೆಲ್ ರೇಟ್ ಗಗನಕ್ಕೇರ್ತಿದೆ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವತ್ತು ಆಲ್ರೆಡಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡುತ್ತಿದ್ದೀರಾ ಇದು ಇಂಡಿಯಾ ಮೇಡ್ ಒಂದು ಎಂಪೈರ್ ಅಂತ ಕಂಪನಿ ಈ ಗಾಡಿ ಫೀಚರ್ಸ್ ಏನು ಯಾವ ರೀತಿ ಇದು ವರ್ಕ್ ಆಗುತ್ತೆ ಮತ್ತೆ ಬೈಕ್ ರೈಡರ್ಸ್ ಅಥವಾ ತಗೊಳ್ಳೋರಿಗೆ ಸಾಕಷ್ಟು ಟೆನ್ಷನ್ಸ್ ಇರುತ್ತೆ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಅದು ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಎಲ್ಲ ಡೀಟೇಲ್ಸ್ ಅನ್ನು ತೋರಿಸುವಂತ ಕೆಲಸ ನಾವು ಮಾಡುತ್ತಿದ್ದೀವಿ ಸರ್ ನಮಸ್ತೆ ಸರ್ ಈಗ ಈ ಗಾಡಿ ಫೀಚರ್ಸ್ ಮತ್ತೆ ಸಾರ್ವಜನಿಕರಿಗೆ ತುಂಬಾ ಒಂದು ಗೊಂದಲ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ರೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಡೇಂಜರ್ ಅನ್ಸುತ್ತೆ ಕೆಲವು ಸಾಕಷ್ಟು ಉದಾಹರಣೆಗಳಿವೆ ಬ್ಲಾಸ್ಟ್ ಆಗಿರೋದು ಸುಟ್ಟೋಗಿರೋದು ಬಟ್ ಈಗ ಬದಲಾಗ್ತಿರೋ ಇದರಲ್ಲಿ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಬಂದ ತಗೊಳ್ಳೋರು ಯಾಕೆ ತಗೋಬೇಕು ಅನ್ನೋದಾದ್ರೆ ಖಂಡಿತ ಸರ್ ಈಗ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಆಂಪಿಯರ್ ಗ್ರೀವ್ಸ್ ಇ ಮೊಬಿಲಿಟಿ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ ಇದು ಕಂಪನಿ ಸ್ಟಾರ್ಟ್ ಆಗಿದ್ದು 2008 ರಿಂದ ಸೊ ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಇಂಡಿಯಾದಲ್ಲಿ ಇವರೇ ಸ್ಟಾರ್ಟ್ ಮಾಡಿದ್ದು ಸೊ ಆವಾಗಿಂದ ಇವಾಗ ತನಕ ನಡೆಸ್ಕೊಂಡು ಬರ್ತಿದ್ದಾರೆ ಈಗ ಗ್ರೀವ್ಸ್ ಕಂಪನಿ ನಡೆಸ್ತಾ ಇರೋದ್ರಿಂದ ಪ್ರತಿಯೊಂದು ನಿಮಗೆ ಏನೇ ಆದರೂ ಬ್ಯಾಟರಿ ಆಗಲಿ ಎಕ್ಸಾಂಪಲ್ ನೀವು ಕೇಳಿದ್ರೆ ಬ್ಲಾಸ್ಟ್ ಆಗ್ಬೋದು ಅಂತ ಸೊ ಪ್ರತಿಯೊಂದು ಪಿ ಡಿ ಎ ಚೆಕ್ ಮಾಡಿ ಕರೆಕ್ಟಾಗಿ ನೋಡಿ ಸಾರ್ವಜನಿಕ ಅನುಕೂಲ ಆಗಬೇಕು ಸೊ ಇವತ್ತು ತನಕ ನಮ್ಮ ಕಂಪನಿಯಿಂದ ಯಾವುದೇ ಒಂದು ಇಶ್ಯೂ ಆಗಿದೆ ಇವಾಗ ತನಕ ಎಲ್ಲೂ ಇಲ್ಲ ಸೊ ದಟ್ ಈಸ್ ಅ ರೀಸನ್ ಈಗ ಬಂದ್ಬಿಟ್ಟು ಹಾಂ ಸರ್ ಖಂಡಿತ ಸರ್ ಈಗ ಬಂದ್ಬಿಟ್ಟು ಇದರಲ್ಲಿ ಕೀ ಮತ್ತು ರಿಮೋಟು ಇದೆ ಹಂಗೆ ರಿಮೋಟ್ ಅಂದರೆ ಆ್ಯಂಟಿ ತೆಫ್ ಲಾಕಿಂಗ್ ಇದು ಸೊ ಕೀ ಆನ್ ಮಾಡಿ ಆನ್ ಮಾಡಿದಾಗ ಸೊ ಜಸ್ಟ್ ಡಿಸ್ಪ್ಲೇ ಆನ್ ಆಗುತ್ತೆ ಡಿಸ್ಪ್ಲೇ ಆನ್ ಆದಮೇಲೆ ಇಲ್ಲಿ ನಮಗೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಟನ್ ಇದೆ ಇಗ್ನಿಷನ್ ಬಟನ್ನು ಸೊ ಇದು ಒಂದು ಸತಿ ಪ್ರೆಸ್ ಮಾಡಿ ಬಿಟ್ಟರೆ ಇಲ್ಲಿ ರೆಡಿ ಅಂತ ಬರುತ್ತೆ ಸೊ ನಾವು ವೆಹಿಕಲ್ ಇಸ್ ರೆಡಿ ಟು ಮೂವ್ ಆಯ್ತಾ ಹಾಂ ಮೂವ್ ಆಗುತ್ತೆ ಸರ್ ಬ್ರೇಕಿಂಗ್ ಸಿಸ್ಟಮ್ ಈಗ ನೆಕ್ಸ್ಟು ಬಂದು ಬ್ರೇಕ್ ಹಿಡಿದಾಗ ನಮಗೆ ಪವರ್ ಕಟ್ ಆಗುತ್ತೆ ಸೊ ಥ್ರಾಟಲ್ ಪವರ್ ಕಟ್ ಆಗುತ್ತೆ ಸೆನ್ಸರಿಂದ ಸೊ ನಾವು ಬ್ರೇಕ್ ಹಿಡಿದು ಎಕ್ಸಲೇಟರ್ ಕೊಟ್ಟಾಗ ಗಾಡಿ ಮುಂದಕ್ಕೆ ಹೋಗಲ್ಲ ಬ್ರೇಕ್ ಬಿಟ್ಟು ಆ ನಂತರ ಎಕ್ಸಲೇಟರ್ ಕೊಟ್ಟಾಗ ಗಾಡಿ ಮುಂದಕ್ಕೆ ಹೋಗುತ್ತೆ ಇದು ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ ಎಷ್ಟು ಅವರ್ ಚಾರ್ಜ್ ಮಾಡಬೇಕು ಬ್ಯಾಟ್ರಿ ಯಾವುದು ಸರ್ ಇದು ಆ್ಯಕ್ಚುಲು ಎಕ್ಸ್ಷೋರೂಮ್ ಪ್ರೈಸ್ ಬಂದು 110,249 ರೂಪಾಯಿ ಇದಕ್ಕೆ ಸಬ್ಸಿಡಿ ಬರುತ್ತೆ 34,500 ಸಬ್ಸಿಡಿ ಸಿಗುತ್ತೆ ಆ ಸಬ್ಸಿಡಿ ಮೈನಸ್ ಆದರೆ ನಿಮಗೆ 75,749 ಸಬ್ಸಿಡಿ ಮೈನಸ್ ಆಗಿ ಎಕ್ಸ್ಷೋರೂಮ್ ಪ್ರೈಸು ಸೊ ಆನ್ ರೋಡ್ ಪ್ರೈಸ್ ಅಂದಾಗ ಆರ್ ಟಿ ಓ ಇನ್ಶೂರೆನ್ಸು ಎಲ್ಲ ವಿತ್ ಆಕ್ಸೆಸರೀಸ್ ಸೇರಿಸಿದಾಗ 87,500 ಕೊಡ್ತಾ ಇದ್ದೀವಿ ಎಷ್ಟು ಅವರ್ ಚಾರ್ಜ್ ಮಾಡಬೇಕು ಮತ್ತು ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಪ್ಲಸ್ ಸ್ಪೀಡ್ ಲಿಮಿಟ್ ಎಷ್ಟಿರುತ್ತೆ ಸರ್ ಸೊ ಇದು ಬಂದ್ಬಿಟ್ಟು 5 to 6 ಅವರ್ಸ್ ಚಾರ್ಜ್ ಮಾಡಬೇಕು ಒಂದು ಸತಿ ಚಾರ್ಜ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು 120 ಕಿಲೋಮೀಟರ್ ಸ್ಟ್ಯಾಂಡರ್ಡ್ ಟೆಸ್ಟಿಂಗಲ್ಲಿ ನಮ್ಮ ಕಂಪನಿಯಿಂದ ಕೊಟ್ಟಿದ್ದಾರೆ ಸೊ ಪ್ರಾಕ್ಟಿಕಲಾಗಿ ಹೇಳ್ಬೇಕಾದ್ರೆ ನಮ್ಮ ಇಂಡಿಯನ್ ರೋಡ್ಸಿಂದ ಸೊ 100 ಕಿಲೋಮೀಟರ್ಸ್ ಆರಾಮಾಗಿ ಸಿಗುತ್ತೆ ಮೈಲೇಜು ಈಗ ಬ್ಯಾಟ್ರಿನ ಯಾವ ರೀತಿ ಚಾರ್ಜ್ ಮಾಡೋದು ಚಾರ್ಜಿಂಗ್ ಪಾಯಿಂಟ್ ಯಾವ ರೀತಿ ಅದನ್ನೆಲ್ಲ ತೋರಿಸೋದಾದ್ರೆ ಸರ್ ಓಪನ್ ಮಾಡಿ ಸರ್ ಇದು ಡಿಕ್ಕಿ ಅಲ್ವಾ ಸರ್ ಸ್ಪೇಸ್ ಯಾವ ರೀತಿ ಇರುತ್ತೆ ಇಲ್ಲಿ ಹೆಲ್ಮೆಟ್ ಇಟ್ಟು ಆರಾಮಾಗಿ ಒಂದು ಫುಲ್ ಹೆಲ್ಮೆಟ್ ಇಡ್ಬೋದು ಒಂದು ಫುಲ್ ಹೆಲ್ಮೆಟ್ ಇಟ್ಟು ಒಂದು ಚಿಕ್ಕ ಹೆಲ್ಮೆಟು ಇಡ್ಬೋದು ಸೊ ಮತ್ತು ಲೈಟ್ ಒಂದು ಕೊಟ್ಟಿದ್ದಾರೆ ಸೊ ಕ್ಲೀನಾಗಿ ನಯ ರಾತ್ರಿಯಲ್ಲಿ ಏನು ಕಾಣಲ್ಲ ಅನ್ನೋ ಇದಕ್ಕೆ ಮತ್ತು ಇಲ್ಲಿ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಬ್ಯಾಟ್ರಿಗೆ ಸೊ ಇದನ್ನು ತೆಗೆದಾಗ ನಮ್ಮ ಬ್ಯಾಟ್ರಿ ಇದೆ ಬ್ಯಾಟ್ರಿ ಸೊ ಇದು ರಿಮೂವಬಲ್ ಬ್ಯಾಟ್ರಿ ಸೊ ನಾವು ಈ ಎರಡು ಕ್ಲ್ಯಾಂಪ್ನ ಯೂಸ್ ಮಾಡಿ ಲಿಫ್ಟ್ ಮಾಡಿಕೊಂಡು ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮನೆ ಇದನ್ನ ಪವರ್ ಪಾಯಿಂಟ್ ಇರಲ್ಲ ಸೊ ಬ್ಯಾಟ್ರಿ ಲಿಫ್ಟ್ ಮಾಡಿ ತೊಗೊಂಡೋಗಿ ಚಾರ್ಜ್ ಮಾಡ್ಬೋದು ಮನೇಲಿ ಇಟ್ಕೊಂಡೆ ಸೊ ಇದು ಬಂದ್ಬಿಟ್ಟು ಚಾರ್ಜರ್ ಅಂತ ಬರುತ್ತೆ ಸೊ ಇದು ಬಂದ್ಬಿಟ್ಟು ಸಾಕೆಟು ನಮ್ಮ ಗಾಡಿಯಲ್ಲಿ ಫಿಕ್ಸ್ ಮಾಡ್ಬೋದು ಮತ್ತು ಬ್ಯಾಟ್ರಿಯಲ್ಲಿ ಸೊ ನಾರ್ಮಲ್ 5 amps ಪಿನ್ ಯಾವುದು ಪ್ಲಗ್ಗಿಂಗ್ ಸೊ ಇದು ಎಲ್ಲ ಕಡೆ ಇರುತ್ತೆ ಎಲ್ಲ ಕರೆಂಟಲ್ಲೇ ಪ್ಲಗ್ಗಲ್ಲೇ ಹಾಕೋಬೋದು ಎಕ್ಸಾಕ್ಟ್ಲಿ ಸರ್ ಎಲ್ಲಿ ಬೇಕಾದರೂ ಹಾಕೋಬೋದು ಮನೇಲಿ ಹಾಕೋಬೋದು ಆಫೀಸಲ್ಲಿ ಹಾಕೋಬೋದು ಒಂದು ಅಂಗಡಿಯಲ್ಲಿ ಹಾಕೋಬೋದು ನೆಂಟ್ರ ಮನೆಗೆ ಹೋದ್ವಿ ಅಲ್ಲೂ ನಾವು ಬ್ಯಾಟ್ರಿ ಡೌನ್ ಆದಾಗ ಅಲ್ಲೂ ನಾವು ಚಾರ್ಜ್ ಮಾಡ್ಕೋಬೋದು ಸೊ ಇದು ಫ್ಲೆಕ್ಸಿಬಲ್ ಸರ್ ಸರ್ ಈ ಗಾಡಿ ತೊಗೋಬೇಕಾದ್ರೆ ತಗೊಳ್ಳೋರಿಗೆ ಒಂದು ಅವೇರ್ನೆಸ್ ಕೊಡೋದಾದ್ರೆ ಯಾಕಂದರೆ ಪೆಟ್ರೋಲ್ ಡೀಸೆಲ್ ನೀವು EMI ಕಟ್ಟೋದಲ್ಲಿ EMI ಫೆಸಿಲಿಟೀಸ್ ಏನೋ ಸಿಗುತ್ತಾ ಇದಕ್ಕೆ ಖಂಡಿತ ಸರ್ ಸಿಗುತ್ತೆ ಸೊ ಎಲ್ಲ ಬ್ಯಾಂಕಿಂಗ್ ಟೈಅಪ್ ಆಗಿದೆ ನಮ್ಮ ಗ್ರೀವ್ಸ್ ಮೊಬಿಲಿಟಿಯಿಂದ ಸೊ IDFC LNT ICICI HDFC ಸೊ ಎಲ್ಲ ಬ್ಯಾಂಕಿಂಗ್ ಫೈನಾನ್ಸು ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಫೆಸಿಲಿಟಿ ಸಿಗುತ್ತೆ ಇದು
ಒಂದು ಎಲೆಕ್ಟ್ರಿಕ್ 2 ವೀಲರ್ ನ ಕಂಪ್ಲೀಟ್ ಡೀಟೇಲ್ಸ್ ಪಬ್ಲಿಕ್ ಟಿವಿ ನೀಡ್ತಿರುವಂತದ್ದು ಅಂದ್ರೆ ಅರೆ ಬೈಕ್ ತಗೋಬೇಕು ಅಥವಾ 2 ವೀಲರ್ಸ್ ತಗೋಬೇಕು ಅಂದ್ರೆ ಬೇಕಾಗಿದಂತ ಇನ್ಫರ್ಮೇಷನ್ ಇದು ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ತಕ್ಷಣ ಒಂದು ಸಾಕಷ್ಟು ಗೊಂದಲಗಳಿವೆ ಯಾಕಂದ್ರೆ ಹೊಸದಾಗಿ ಬಂದಿರೋದು ಅದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಅದು ಓಡಿಸೋದು ಅಂತ ಯಾವುದೇ ಡಿಫರೆನ್ಸ್ ಇರೋದಿಲ್ಲ ಪೆಟ್ರೋಲ್ ಇಂಜಿನ್ ಅಥವಾ ಡೀಸೆಲ್ ಇಂಜಿನ್ ಬದಲು ಇಲ್ಲಿ ಎಲೆಕ್ಟ್ರಿಕ್ ಬ್ಯಾಟರಿನ ಯೂಸ್ ಮಾಡ್ಕೊಂಡು ಗಾಡಿಗಳನ್ನು ರಸ್ತೆಗೆ ಇಳಿಸುವಂತ ಕೆಲಸ ಆಗ್ತಿದೆ ಮುಂದೆ ಜಗತ್ತಿನಲ್ಲಿ ಇಂಧನದ ಅಭಾವ ಆದಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೇ ಅತ್ಯಂತ ಪ್ರಮುಖ ಏನು ಸಾರಿಗೆ ಸಂಪರ್ಕ ಆಗುವಂತದ್ದು ಆ ನಿಟ್ಟಿನಲ್ಲಿ ಭಾರತ ಒಂದು ಮುಂದೆ ಹೆಜ್ಜೆ ಇಟ್ಟಿದೆ ಅದಕ್ಕೆ ನಮ್ಮ ಬೆಸ್ಕಾಂ ಕರ್ನಾಟಕದಿಂದ ಈ ಎಕ್ಸ್ಪೋನ ಆಯೋಜನೆ ಮಾಡಿರುವಂತದ್ದು ಕ್ಯಾಮೆರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು।